ಬಿಜೆಪಿ ನಿರ್ಣಾಮ ಬಿಜೆಪಿ ನಿರ್ಣಾಮ ಬಿಜೆಪಿ ನಿರ್ಣಾಮ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಕರ್ನಾಟಕವನ್ನು ನಿರ್ನಾಮ ಮಾಡೋದಕ್ಕೆ ಬಿಜೆಪಿ ನಿರ್ಣಾಮ ಇವರಿಬ್ಬರ ಸಾಕು ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಕರ್ನಾಟಕವನ್ನು ನಿರ್ನಾಮ ಮಾಡೋದಕ್ಕೆ ಬಿಜೆಪಿ ನಿರ್ಣಾಮ ಇವರಿಬ್ಬರ ಸಾಕು ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಕರ್ನಾಟಕವನ್ನು ನಿರ್ನಾಮ ಮಾಡೋದಕ್ಕೆ ಬಿಜೆಪಿ ನಿರ್ಣಾಮ ಇವರಿಬ್ಬರ ಸಾಕು ಪುರಪ್ಪ ಮನೆ ಇದೆ ಅಂತ ಇದ್ದದು ಪುರಪ್ಪ ಹರಪ್ಪ ಮನೆ ಆಗ್ರಹದಲ್ಲಿ ಪುರಪ್ಪ ಮನೆ ಇದೆ ಅಂತ ಇದ್ದದು ಪುರಪ್ಪ ಹರಪ್ಪ ಮನೆ ಆಗ್ರಹದಲ್ಲಿ ಪುರಪ್ಪ ಮನೆ ಇದೆ ಅಂತ ಇದ್ದದು ಪುರಪ್ಪ ಹರಪ್ಪ ಮನೆ ಆಗ್ರಹದಲ್ಲಿ ಮೂಲೆ ಗುಂಪು ಮಾಡ್ತಾ ಇದೆ ಅಂತ ಕಾಂಗ್ರೆಸ್ ಹೇಳಿರೋದು ಕಾಂಗ್ರೆಸ್ ನಲ್ಲಿ ಹೇಳೋರು ಇಲ್ಲ ಕೇಳೋರು ಇಲ್ಲ ಯಾರು ಇವತ್ತು ಕಾಂಗ್ರೆಸ್ ಸುಭಾಷ್ ಚಂದ್ರ ಬೋಸ್ ಕಾಂಗ್ರೆಸ್ ಆ ಸರ್ದಾರ್ ವಲ್ಲಭಾಯಿ ಪಟೇಲ್ ಕಾಂಗ್ರೆಸ್ ಆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಕಾಂಗ್ರೆಸ್ ಆ ಇವತ್ತು ಕಾಂಗ್ರೆಸ್ ತಿಹಾರ್ ಜೈಲಿಗೆ ಹೋಗ್ಬಿಟ್ಟು ಬಂದಂತ ಡಿ ಕೆ ಶಿವಕುಮಾರ್ ಪುರಪ್ಪ ಮನೆ ಇದೆ ಅಂತಿದ್ದದು ಪುರಪ್ಪ ಹರಪ್ಪ ಮನೆ ಆಗ್ರಹದಲ್ಲಿ ನಲಪಾಡು ಇವ್ರು ಕಾಂಗ್ರೆಸ್ ಇದು ಈ ಕಾಂಗ್ರೆಸ್ನವ್ರು ಹೇಳ್ತಿರೋದೇನು ಅವರೆಲ್ಲರೂ ಕೂಡ ನಾವು ದೇಶಕ್ಕೆ ಬಲಿದಾನ ಮಾಡ್ತೀವಿ ಎಲ್ಲರೂ ಒಂದಾಗಬೇಕು ಬಾಲಗಂಗಾಧರ ತಿಲಕ್ ಇಡೀ ದೇಶದವರೆಲ್ಲ ಒಟ್ಟಾಗಬೇಕು ಅಂತ ಗಣೇಶೋತ್ಸವನ ಶುರು ಮಾಡಿದ್ರು ಇವರೇನು ಹೇಳ್ತಿದ್ದಾರೆ ನಾನು ಒಕ್ಕಲಿಗ ನನ್ನ ಹಿಂದೆ ಎಲ್ಲ ಒಕ್ಕಲಿಗರು ನಿಂತ್ಕೊಳ್ಳಿ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆದ ನಂತರ ಇನ್ಯಾವ ಒಕ್ಕಲಿಗರು ಮುಖ್ಯಮಂತ್ರಿ ಆಗಿಲ್ಲ ಹಾಗಾಗಿ ನನ್ನ ಜೊತೆ ನಿಂತ್ಕೊಳ್ಳಿ ಇದು ಕಾಂಗ್ರೆಸ್ ಜಾತಿವಾದಿ ಇನ್ನೊಂದು ಸಿದ್ದರಾಮಯ್ಯ ನಾನು ಕುರುಬರ ನಾಯಕ ಇಡೀ ರಾಜ್ಯದಲ್ಲಿ ಜನ ನಮಗೆ ಇಷ್ಟಪಡ್ತಾ ಇದ್ದಾರೆ ಅಂತ ವ್ಯಕ್ತಿ ಜಾತಿವಾದಿ ಅವನು ಮುಖ್ಯಮಂತ್ರಿ ಆಗಬೇಕು ಡಿ ಕೆ ಶಿವಕುಮಾರ್ ಆಗಲಿ ಪರಮೇಶ್ವರ್ ಆಗಲಿ ಅಥವಾ ಸಿದ್ದರಾಮಯ್ಯರಾಗಲಿ ನಾನು ನಿಜಕ್ಕೂ ಕೂಡ ಜಾತಿವಾದಿಗಳೇ ಇವತ್ತು ಕಾಂಗ್ರೆಸ್ಸಲ್ಲಿ ತುಂಬೋಗಿದ್ದಾರೆ ಜಾತಿ ಯಾವುದು ಸ್ವಾತಂತ್ರ್ಯ ಪೂರ್ವದ ಕಾಂಗ್ರೆಸ್ ಇತ್ತಲ್ಲ ದೇಶಕ್ಕೋಸ್ಕರ ದೇಶಭಕ್ತಿ ಅಂತ ಸ್ವಾತಂತ್ರ್ಯ ತಂದು ಕೊಟ್ರಲ್ಲ ಆ ಕಾಂಗ್ರೆಸ್ನವರು ಇವತ್ತು ಯಾರೂ ಉಳಿದಿಲ್ಲ ಅವರೆಲ್ಲ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ದೇಶ ಒಳ್ಳೇದಾಗಬೇಕು ಅನ್ನೋರು ಇವರು ನಾನು ನನ್ನ ಜಾತಿ ಹೆಸರಿನಲ್ಲಿ ಆ ಜಾತಿಗೂ ಏನೂ ಮಾಡಿಲ್ಲ ಇವರು ಜಾತಿ ಏನೇ ನಾವು ಮಾಡಿದೀವಿ ಅಂತ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವ್ರು ಹೇಳಿಬಿಡಲಿ ಅವ್ರ ಜೊತೆಗಿದ್ದಂಥ ಪರಮೇಶ್ವರವ್ರನ್ನ ಚಾಮುಂಡೇಶ್ವರಿಯಲ್ಲಿ ಹೋಗಿ ಮೈಸೂರು ಚಾಮುಂಡೇಶ್ವರಿಯಲ್ಲಿ ಇದ್ಕೊಂಡು ಪರಮೇಶ್ವರನ ಸೋಲಿಸಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿಬಿಡಲಿ ಪ್ರಮಾಣ ಮಾಡಲಿ ನೋಡೋಣ ನಾನು ಅದಕ್ಕೋಸ್ಕರ ಹೇಳ್ತಿರೋದು ಈ ಜಾತಿವಾದಿಗಳು ಡಿ ಕೆ ಶಿವಕುಮಾರ್ ಒಕ್ಕಲಿಗರ ನಾಯಕ ನಾನು ಮುಖ್ಯಮಂತ್ರಿ ಆಗಬೇಕು ಕುರುಬರ ನಾಯಕ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಾರಂಥ ವ್ಯಕ್ತಿಗಳು ಇವರು ಸಮಾಜವಾದ ಬಗ್ಗೆ ಜಾತ್ಯತೀತ ನಾಯಕರು ನಾವು ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಉದ್ಧಾರ ಮಾಡೋರು ನಾವು ಅಂತ ಹೇಳಿ ಇಡೀ ದೇಶ ಒಂದಾಗಬೇಕು ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ನಾವು ಒಂದಾಗಬೇಕು ಅಂತ ಹೇಳ್ತಾರಂತ ನರೇಂದ್ರ ಮೋದಿನ ಕೋಮೋದಿ ಅಂತ ಕರೀತಾರೆ ಈ ದೇಶ ಜನ ತೀರ್ಮಾನ ಮಾಡಿದ್ದಾರೆ ಯಾರು ಜಾತಿವಾದಿಗಳು ಯಾರು ರಾಷ್ಟ್ರವಾದಿಗಳು ಅನ್ನೋದನ್ನು ಜೊತೆ ಜನ ತೀರ್ಮಾನ ಮಾಡಿ ಕಾಂಗ್ರೆಸ್ನ ಮೂಲೆ ದಂಪ್ ತಳ್ಳಿಬಿಟ್ಟಿದ್ದಾರೆ ಇವತ್ತು ಕಾಂಗ್ರೆಸ್ನ ಇನ್ನು ಸ್ವಲ್ಪ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಕುಟು ಕುಟು ಅಂತ ಇದೆ ಇವರಿಬ್ಬರ ಸಾಕು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಕರ್ನಾಟಕವನ್ನು ನಿರ್ನಾಮ ಮಾಡೋದಕ್ಕೆ ಬಿಜೆಪಿ ನಿರ್ನಾಮ ಕಾಂಗ್ರೆಸ್ ನಿರ್ನಾಮ ಮಾಡೋಕ್ಕೆ ಇವರಿಬ್ಬರ ಸಾಕು ಕಾಂಗ್ರೆಸ್ ನಿರ್ಮಾಣ ಮಾಡ್ತಾರೆ ನಿರ್ನಾಮ ಮಾಡೋ ಜೊತೆಗೆ ಸ್ವಲ್ಪ ನಲ್ಪಾಡಂತ ಒಂದು ಕುಡಿಯನ್ನು ಕೂಡ ಅವ್ರ ಜೊತೆ ಸೇರಿಸ್ಕೊಂಡಿದ್ದಾರೆ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್.